ಫಸ್ಟ್ ಆಫ್ ಆಲ್ ಸಾಮಾನ್ಯ ಸಭೆಯಲ್ಲಿ ಆಸ್ ಪರ್ ಪ್ರೋಟೋಕಾಲ್ ಯಾರಿಗೆ ಯಾರು ಮೆಂಬರ್ ಆಗಿರ್ತಾರೋ ಮುನ್ಸಿಪಲ್ ಅಲ್ಲಿ ಅವ್ರಿಗೆ ಮಾತ್ರ ಅಲ್ಲ. ಅದು ಬಿಟ್ಟು ಪ್ರೋಟೋಕಾಲ್ ಬಿಟ್ಟು ಮೀಟಿಂಗ್ ಅನ್ನ ನಾವು ಪ್ರೊಸೀಡ್ ಮಾಡ್ತೀವಿ ಅಂತ ಹೇಳಿ ಅನಧಿಕೃತವಾಗಿ ಬಂದಂತಹ ವ್ಯಕ್ತಿಗಳಿದಾರಲ್ಲ, ಇವ್ರಿಗೆ ನಾವು ಲಾಸ್ಟ್ ವರ್ಗ ಗೌರವ ಕೊಟ್ಟಿವಲ್ಲ. ಪ್ರೆಸಿಡೆಂಟ್ ಅನ್ನ ಹೆಬ್ಬೆಟ್ಟು ಮಾಡ್ಕೊಳಕ್ಕೆ ಹೊರಟಾಗ ಎಷ್ಟು ಮಾತ್ರ ಸರಿ? ಒಂದು ಸಬ್ಜೆಕ್ಟ್ ಚರ್ಚೆಗೆ ಬಂದಾಗ ಅಧ್ಯಕ್ಷರು ಅದನ್ನ ಮುಂದೂಡ್ತಾ ಇದ್ದೀನಿ ನೆಕ್ಸ್ಟ್ ಡೇಟ್ಗೆ ಅಂತ ಹೇಳಿ ತೀರ್ಮಾನ ತಗೊಂಡು ಮತ್ತೆ ಅವ್ರನ್ನ ದಬಾಯಿಸಿ ಅವ್ರ ಮೇಲೆ ಒತ್ತಡ ತಂದು ಮತ್ತೆ ಆ ಮೀಟಿಂಗ್ ಸಬ್ಜೆಕ್ಟ್ನ ಮತ್ತೆ ಇವರು ಕಂಟಿನ್ಯೂಷನ್ ಮಾಡಿಸ್ತಾರೆ ಅಂತ ಹೇಳಿದ್ರೆ ಇವ್ರು ಎಷ್ಟು ಮಾತ್ರ ಸರಿ? ಅನಿಲ್ ಕುಮಾರ್ಗೆ ಇನ್ವಿಟೇಷನ್ ಇದೆಯಾ ಈ ಸಭೆಗೆ? ಅನಿಲ್ ಕುಮಾರ್ಗೆ ಇನ್ವಿಟೇಷನ್ ಇದೆಯಾ ಆಸ್ಕರ್ ಪ್ರೋಟೋಕಾಲ್? ಹೆಂಗೆ ಬರ್ತಾರೆ ಸಭೆಗೆ? ಏನು ಅರ್ಹತೆ ಇದೆ? ಯಾಕೆ ಬರ್ಬೇಕು ಮೀಟಿಂಗ್ಗೆ? ಯಾರಿಲ್ಲಿ ವೋಟರ್ ಇದ್ದಾರೋ, ನಗರ ವ್ಯಾಪ್ತಿಯಲ್ಲಿರುವಂಥ ಯಾರಿದ್ದಾರೋ ಅವ್ರಿಗೆ ಮಾತ್ರ ಇದೆ ಅಲೋ ಸಾಮಾನ್ಯ ಸಭೆ. ಯಾವ ಪ್ರಯೋಜನ ಮೇಲೆ ಬಂದು ಅನಿಲ್ ಕುಮಾರ್ ಬಂದು ಮೀಟಿಂಗ್ನ ಪ್ರೊಸೀಡ್ ಮಾಡ್ತಾರೆ? ಏನು ಕಾನೂನು? ಏನು ಏನು ಇವ್ರು ಹೇಳಿದ್ದೆ ಕಾನೂನಾ? ಇವ್ರು ಮಾಡಿದ್ದೆ ಕಾನೂನಾ? ನಾನು ಸಿದ್ದೀಯಾ ಅದಕ್ಕೆ? ಯಾರು ಸಾಮಾನ್ಯ ಸಭೆಗೆ ಯಾರು ಬರಬೇಕು? ನಗರಸಭೆಯ ವ್ಯಾಪ್ತಿಯಲ್ಲಿರುವಂತಹ ಯಾರು ವೋಟರ್ಸ್ ಇದ್ದಾರೋ ಮೆಂಬರ್ಸ್ ಇದ್ದಾರೋ, ಟೋಟಲ್ 35 ಜನ ನಗರಸಭಾ ಸದಸ್ಯರು, ಒಬ್ಬ ಎಂ ಪಿ, ಒಂದು ಎಮ್ ಎಲ್ ಎ, ಇಬ್ಬರು ಎಮ್ ಎಲ್ ಸಿಗ್ರು, ಒಂದು ನಸೀರ್ ಅಹಮದ್ ಅವ್ರದ್ದು ಇದೆ, ಒಂದು ಇಂಚರ ಗೋವಿಂದರಾಜ್ ಅವ್ರದ್ದು ಇದೆ. ಇವ್ರು ಹೆಂಗೆ ಅನಧಿಕೃತವಾಗಿ ಮೀಟಿಂಗ್ ಬರ್ತಾರೆ? ಇನ್ವಿಟೇಷನ್ ಇದೆಯಾ ಅವ್ರಿಗೆ? ಪ್ರೋಟೆಕ್ಸ್ ಹೇಳಿದ್ರಲ್ಲ ಸ್ಟಾರ್ಟಿಂಗಲ್ಲಿ ಹೇಳಿದ್ರಲ್ಲ ಆಸ್ ಪರ್ ಪ್ರೋಟೋಕಾಲ್ ಮಾಡಿ ಅಂತ ಹೇಳಿದ್ರು. ಅವರು ಸಂಬಂಧ ಇಲ್ಲದಂಥವ್ರು ಬಂದು ಮೀಟಿಂಗಲ್ಲಿ ಅಧ್ಯಕ್ಷರನ್ನ ಪ್ರೊಸೀಡಿಂಗ್ಸ್ಗೆ ಡಿಕ್ಟೇಟ್ ಮಾಡ್ತಾರೆ ಅಂತ ಕೇಳಿದ್ರೆ ಏನು ಅರ್ಥ? ಏನು ಹೀಗೆ ಎಮ್ ಎಲ್ ಸಿ ಆತನ ಬೇಕಾದ್ರೆ ಬೇರೆ ಯಾವಾಗಾದ್ರೂ ಅಧಿಕಾರಿಗಳನ್ನ ಸಭೆ ಕರೆದು ಬೇಕಾದ್ರೆ ರಿವ್ಯೂ ಮೀಟಿಂಗ್ ಮಾಡ್ಕೋಬಹುದು, ಸಂಬಂಧಪಟ್ಟಂಗೆ ಡೆವಲಪ್ಮೆಂಟ್ಸ್ ಇದೋದು. ಸಭೆಯಲ್ಲಿ ಬಂದು ಭಾಗವಹಿಸಕ್ಕೆ ಎಲ್ಲಿದೆ? ಅಧ್ಯಕ್ಷರು ಏನು ಹೇಳಿದ್ರು ಸಬ್ಜೆಕ್ಟ್ನ ನೆಕ್ಸ್ಟ್ ಡೇಟ್ಗೆ ಮುಂದೂಡ್ತಾ ಇದ್ದೀನಿ ಅಂತ ಹೇಳಿದ್ರು. ಹೇಳಿದ್ರೆ ಇಲ್ವಾ? ಮತ್ತೆ ಅವ್ರನ್ನ ಓವರ್ ರೂಲ್ ಹೆಂಗ್ ಮಾಡಿಸ್ತಾರೆ? ಓವರ್ ರೂಲ್ ಪಕ್ಕದಲ್ಲಿ ಅಂತ ಎಲ್ಲರೂ ಇದ್ರಲ್ಲ ರಾಜಕಾರಣಿಗಳು, ಎಮ್ ಎಲ್ ಎ, ಎಮ್ ಎಲ್ ಸಿಗ್ಲು, ಅಲ್ಲಿಗೇನು ಹೆಬ್ಬೆಟ್ಟು ಮಾಡ್ಕೊಂಡ್ರು ಅಧ್ಯಕ್ಷರ? ಎಲ್ಲ ಲೋಕಲ್ ಬಡಿಸಿ ನೀವೇ ಚಲಾವಣೆ ಮಾಡ್ಬೇಕಾ? ಕೂಡದಲ್ಲಿ ಹೋಗ್ತೀರಿ, ನೀವೇ ಚಲಾವಣೆ ಮಾಡ್ತೀರಿ, ಅಲ್ಲಿ ಪ್ರೆಸಿಡೆಂಟ್ ಡಮ್ಮಿ ಮಾಡ್ತೀರಿ, ಇಲ್ಲಿ ಮುನ್ಸಿಪಲ್ಗೆ ಬರ್ತೀರಿ, ಇಲ್ಲಿ ಮುನ್ಸಿಪಲ್ ಪ್ರೆಸಿಡೆಂಟ್ನ ಡಮ್ಮಿ ಮಾಡ್ತೀರಿ, ನೀವೇ ಚಲಾವಣೆ ಮಾಡಕ್ ನೋಡ್ತೀರಿ. ನಿರ್ಣಯಗಳು ಒಂದ್ಸಲಿ ಅಧ್ಯಕ್ಷರು ಹೇಳಿದ್ರು ಮತ್ತೆ ನೀವೇ ಅದನ್ನ ಓವರ್ ರೂಲ್ ಮಾಡಿಸ್ತೀರಿ ಅವ್ರ ಕೈಯಲ್ಲಿ, ಎಷ್ಟು ಮಾತ್ರ ಸರಿ ಇದೆಲ್ಲ? ಒಬ್ಬ ಲೆಜಿಸ್ಲೇಟರು ಒಂದು ಲೋಕಲ್ ಬಾಡಿ ಇದಕ್ಕೆ ಸ್ಥಳೀಯ ಸಂಸ್ಥೆಗೆ ಗೌರವ ಕೊಡಬೇಕು, ಅವ್ರನ್ನ ಫ್ರೀ ಆಗಿ ಬಿಡ್ಬೇಕು ಕೆಲಸ ಮಾಡಕ್ಕೆ. ಎಮ್ ಎಲ್ ಎಗಳು ನೀವೇ, ಎಮ್ ಎಲ್ ಸಿಗಳು ನೀವೇ, ಮುನ್ಸಿಪಲ್ ಪ್ರೆಸಿಡೆಂಟ್ಗಳು ನೀವೇ, ಕೌನ್ಸಿಲರ್ಗಳು ನೀವೇ ಆಗ್ಬಿಟ್ರೆ ಸೂಪರ್ ಸೀಟ್ ಮಾಡ್ಬಿಟ್ಟೆಲ್ಲ ನೀವೇ ನಡ್ಕೊಂಡೋಗ್ರಪ್ಪ. ಸ್ಥಳೀಯ ಸಂಸ್ಥೆಯಲ್ಲಿ ನಮ್ದೇ ಅಂತ ಕೆಲವರು ಆಯ್ಕೆ ಆಗಿ ಬಂದಿರ್ತೀವಲ್ಲ, ನಮ್ಮ ಸಮಸ್ಯೆಗಳನ್ನ ನಮ್ಮ ಇದನ್ನ ನಾವು ಹೇಳಕ್ಕೆ ಇರ್ತದಲ್ಲ. ಬಿಡಿ, ಅವ್ರಿಗೆ ಲೋಕಲ್ ಬಾಡಿಯಲ್ಲಿ ಪ್ರೆಸಿಡೆಂಟ್ ಮಾಡಿದಿರಿ, ವೈಸ್ ಪ್ರೆಸಿಡೆಂಟ್ ಮಾಡಿದಿರಿ, ಬಿಡಿ ಅವ್ರು ಚಲಾವಣೆ ಮಾಡ್ತಾರೆ.